ತೀವ್ರ ಕುತೂಹಲ ಮೂಡಿಸಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಕೇಕೆ ಹಾಕಿದೆ ನೂತನ ಮೇಯರ್ ಆಗಿ ಬಿಜೆಪಿಯ ರಾಮಣ್ಣ ಬಡಿಗೇರ ಹಾಗೂ ಉಪಮೇಯರ್ ಆಗಿ ಕಮಲಪಾಳೆಯದ ದುರ್ಗಮ್ಮ ಬೀಜವಾಡ ಆಯ್ಕೆಯಾಗಿದ್ದಾರೆ ಈ ಮೂಲಕ ಪಾಲಿಕೆಯ ಇಪ್ಪತ್ಮೂರನೇ ಅವಧಿಯ ಅಧಿಕಾರವೂ ಕೂಡ ಬಿಜೆಪಿಗೆ ಒಲಿದಿದೆ ಮೇಯರ್ ಹುದ್ದೆಗೆ ಸ್ಪರ್ಧಿಸಿದ್ದ ರಾಮಣ್ಣ ಅವರಿಗೆ ನಲವತ್ತೇಳು ಮತಗಳು ಬಂದರೆ ಕಾಂಗ್ರೆಸ್ ಇಮಾಮ ಯಲಿಗಾರ್ ಅವರಿಗೆ ಮೂವತ್ತಾರು ಮತಗಳು ಬಂದಿವೆ ಮೂವರು ಕಾರ್ಪೊರೇಟರ್ಗಳು ತಟಸ್ಥರಾಗಿದ್ದರೆ ನಾಲ್ವರು ಮತದಾನಕ್ಕೆ ಗೈರಾಗಿದ್ದರು ಉಪಮೇಯರ್ ಹುದ್ದೆ ಸ್ಪರ್ಧಿಸಿದ್ದ ಬಿಜೆಪಿಯ ದುರ್ಗಮ್ಮ ಪರ ನಲವತ್ತೇಳು ಮತಗಳು ಚಲಾವಣೆಯಾಗಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿ ಮಂಗಳಮ್ಮ ಹಿರೇಮನಿ ಅವರಿಗೆ ಮೂವತ್ತಾರು ಮತಗಳು ಚಲಾವಣೆಗೊಂಡವು ಈ ಬಾರಿಯ ಮೇಯರ್ ಸ್ಥಾನ ಹಿಂದುಳಿದ ವರ್ಗ ಹಾಗೂ ಉಪಮೇಯರ್ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿತ್ತು ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಸಂಜಯ್ ಶೆಟ್ಟಣ್ಣವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು ಬಿಜೆಪಿ ಈ ಬಾರಿಯೂ ಪಾಲಿಕೆಯ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ರಾಮಣ್ಣ ಬಡಿಗೇರ್ ಅಭಿಮಾನಿಗಳು ಪಾಲಿಕೆಯ ಆವರಣದ ಮುಂದೆ ಸಂಭ್ರಮಾಚರಣೆ ಮಾಡಿದ್ರು ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ